ಹಾಯ್, ಹೆಲೋ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಿವರಾಜ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಸ್ನೇಹಿತರೆ, ಓಕೆನಾ? ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ, ಇಲ್ಲ ಅಂದರೆ ಅರ್ಥ ಆಗೋದಿಲ್ಲ ನಿಮಗೆ, ಓಕೆನಾ? ಬನ್ನಿ ಸ್ನೇಹಿತರೆ, ಈಗ ನಾವು ಗೂಗಲಲ್ಲಿ ಆಯುಷ್ಮಾನ್ ಅಂತೇಳಿ ಸರ್ಚ್ ಕೊಡೋಣ ಸ್ನೇಹಿತರೆ. ನಾನು ಡೈರೆಕ್ಟ್ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ, ಓಕೆ? ಗೂಗಲಲ್ಲಿ ನೀವು ಈಗ ಆಯುಷ್ಮಾನ್ ಅಂತೇಳಿ ಸರ್ಚ್ ಕೊಡಿ ಸ್ನೇಹಿತರೆ, ಓಕೆನಾ? ಸೊ ಆಯುಷ್ಮಾನ್ ಅಂತ ಆದರೂ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಆಯುಷ್ಮಾನ್ ಕಾರ್ಡ್ ಆದರೂ ಅಂತ ಸರ್ಚ್ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ? ಸೊ ಈಗ ನಾನು ಆಯುಷ್ಮಾನ್ ಅಂತ ಸರ್ಚ್ ಕೊಡ್ತಾ ಇದ್ದೀನಿ, ಓಕೆ? ಈ ಸೆಕೆಂಡ್ ಒನ್ ಕಾಣ್ತಾ ಇದೆಯಲ್ಲ, ಬೆನಿಫಿಷಿಯರಿ ಪೋರ್ಟಲ್ PMJJY ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಲೋಡ್ ಆಗುತ್ತೆ ಸ್ನೇಹಿತರೆ, ಓಕೆ? ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ, ಓಕೆ? ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಲಾಗಿನ್ ಆ್ಯಸ್ ಬೆನಿಫಿಷರಿ, ಓಕೆ, ಲಾಗಿನ್ ಆ್ಯಸ್ ಬೆನಿಫಿಷರಿ ಆರ್ ಆಪರೇಟರ್ ಅಂತ ಬರುತ್ತೆ ಸ್ನೇಹಿತರೆ, ಓಕೆನಾ? ಸೊ ನೀವು ಆಪರೇಟರ್ ಆಗಿದ್ದರೆ ಆಪರೇಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಳ್ಬೋದು. ಸೊ ಈಗ ನಾವು ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ, ಓಕೆನಾ? ಸೊ ಈಗ ನಾನು ನನ್ನ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ, ಓಕೆನಾ? ಆಪರೇಟರಲ್ಲಿ ಆದರೆ ನೀವು ಈ KYC ಮಾಡ್ಕೊಳ್ಬೋದು ಸ್ನೇಹಿತರೆ, ಓಕೆ? ಸೊ ಈಗ ನಾನು ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ಲೋಡಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ ಸ್ನೇಹಿತರೆ, ಓಕೆ? ಮೊಬೈಲ್ OTP ಅಂತ ಬರುತ್ತೆ. ಸೊ ಈಗ ನಿಮಗೆ OTP ಬರುತ್ತೆ ಸ್ನೇಹಿತರೆ, ಅದನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. 6 ಡಿಜಿಟ್ಸ್ ಬರುತ್ತೆ ಸ್ನೇಹಿತರೆ, ಓಕೆ? ನಾನು ಈಗ ಎಂಟ್ರಿ ಮಾಡ್ತಾ ಇದ್ದೀನಿ, ಓಕೆ? ಎಂಟ್ರಿ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ಕಾಣುವಂತಹ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ, ಓಕೆನಾ? ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ, ಓಕೆನಾ? ಈಗ ನಾನು ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಆಪ್ಷನ್ ಇದೆಯಲ್ಲ ಸ್ನೇಹಿತರೆ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ, ಓಕೆ? ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಲೋಡ್ ಆಗುತ್ತೆ. ಲೋಡಾಗಿ ನಿಮ್ಮ ಒಂದು PMJ ಇಲ್ಲಿ ನೋಡ್ತಾ ಇರ್ಬೋದು, ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ ಅಂತೇಳಿ ವೆಬ್ಸೈಟ್ಗೆ ಓಪನ್ ಆಗುತ್ತೆ. ನೆಕ್ಸ್ಟ್ ನೀವಿಲ್ಲಿ ಸ್ಕೀಮ್ಗೆ PMJJY ಅಂತಿದೆಯಲ್ಲ, ಸೊ ಅದೇ ಇರಲಿ ಸ್ನೇಹಿತರೆ. ನೆಕ್ಸ್ಟು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಕರ್ನಾಟಕ ಅಂತೇಳಿ ಸರ್ಚ್ ಕೊಡ್ತಾ ಇದ್ದೀನಿ, ಓಕೆ? ಇಲ್ಲೇ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟು ಸಬ್ ಸ್ಕೀಮ್ನಲ್ಲಿ ಇಲ್ಲೇ ಮೇನ್ ಪ್ರಾಬ್ಲಮ್ ಸ್ನೇಹಿತರೆ, ನೀವು ಕುಟುಂಬ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ, ಓಕೆ? ಕುಟುಂಬ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಒಂದು ಡಿಸ್ಟಿಕ್ನ ಅಂದರೆ ನಿಮ್ಮ ಯಾವ ಜಿಲ್ಲೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಸರ್ಚ್ ಬೈ ಅಂತ ಇದೆಯಲ್ಲ, ಸೊ ಫ್ಯಾಮಿಲಿ ಐ ಡಿ ಅಂತ ಬರುತ್ತೆ. ನೆಕ್ಸ್ಟು ಆಧಾರ್ ನಂಬರ್ ಅಂತ ಬರುತ್ತೆ ಸ್ನೇಹಿತರೆ, ಓಕೆ? ಫ್ಯಾಮಿಲಿ ಐ ಡಿ ಆದರೆ ನಿಮಗೆ ಆಲ್ಮೋಸ್ಟ್ ಆಲ್ ಗೊತ್ತಿರೋದಿಲ್ಲ ಸ್ನೇಹಿತರೆ, ಸೊ ಹಾಗಾಗಿ ನಾನೀಗ ಆಧಾರ್ ನಂಬರ್ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ, ಓಕೆನಾ? ಆಧಾರ್ ಮುಖಾಂತರ ಸರ್ಚ್ ಮಾಡ್ತಾ ಇದ್ದೀನಿ, ಸೊ ಆಧಾರ್ ಕಾರ್ಡ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ, ಅಂದರೆ ನೀವು ಇಲ್ಲಿ ಯಾರ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ಕೊಳ್ಬೇಕಪ್ಪ ಅಂದರೆ ನಿಮಗೆ ಯಾರದೋ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಬೇಕೋ, ಸೊ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಎಂಟ್ರಿ ಮಾಡಿಕೊಂಡು ಸರ್ಚ್ ಅಂತ ಕೊಡಿ ಸ್ನೇಹಿತರೆ, ಓಕೆನಾ? ಸರ್ಚ್ ಅಂತ ಕೊಟ್ಟಾಗ ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಡೀಟೇಲ್ಸ್ ಇತ್ತಂದರೆ ಈ ಥರ ಫೆಚ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫ್ಯಾಮಿಲಿ ಐ ಡಿ ಬರುತ್ತೆ, ಸೋಕಿ ನಿಮಗೆ ಪೂಜಾರಿ ಶಿವರಾಜ ಅಂತೇಳಿ ಬಂದಿದೆ. ಆಮೇಲೆ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದರೆ ಆಟೋಮೆಟಿಕಲಿ ಎಲ್ಲ ಲೀಸ್ಟ್ ಎಲ್ಲ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು ವೆರಿಫೈಡ್ ಅಪ್ರೂವ್ಡ್ ಅಂತ ಬರುತ್ತೆ, ಸೊ ಡೌನ್ಲೋಡ್ ಕಾರ್ಡ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆ? ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಆಧಾರ್ ಅಥೆಂಟಿಫಿಕೇಶನ್ ಕೇಳುತ್ತೆ. ನೋಡ್ತಾ ಇರ್ಬೋದು ಅಥೆಂಟಿಫಿಕೇಟ್ ಯುವರ್ ಸೆಲ್ಫ್ ಯೂಸಿಂಗ್ ಆಧಾರ್ ನಂಬರ್ ಅಂತ ಬರುತ್ತೆ, ಸೊ ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ, ಓಕೆನಾ? ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ, ಈ ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ, ಓಕೆ? ಈಗ ನಾನು ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಂಡು ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ ಸ್ನೇಹಿತರೆ, ಓಕೆ? ಇಲ್ಲಿ ನಾವು ಎಸ್ ಅಂತ ಕೊಡಿ, ಎಸ್ ಅಂತ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಇಲ್ಲಿ ಹಲೋ ಅಂತ ಕಾಣ್ತಾ ಇದೆಯಲ್ಲ, ಸೊ ಹಲೋ ಅಂತ ಕೊಡಿ ಸ್ನೇಹಿತರೆ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಸೆಲೆಕ್ಟ್ ಮೋಡ್ ಅಂತ ಬರುತ್ತೆ, ಸೊ ನೀವು ಆಧಾರ್ ಫಿಂಗರ್ ಪ್ರಿಂಟ್ ಕೊಡ್ಬೋದು, ಇಲ್ಲ ಕಣ್ಣಿನ ಮುಖಾಂತರ ಮಾಡ್ಬೋದು. ಸೊ ನಾನೀಗ ಆಧಾರ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ, ಸೊ ಓಕೆನಾ? ಸೊ ಈಗ ಮೊಬೈಲ್ ನಂಬರ್ ಲಿಂಕ್ ಆಗಿದ್ದಲ್ಲ, ಸೊ ಅದಕ್ಕೆ ಈಗ ಅಟ್ ಎ ಟೈಮು 2 OTP ಬರುತ್ತೆ ಸ್ನೇಹಿತರೆ, ಬೆನಿಫಿಷರಿ ಆಧಾರ್ OTP ಅಂತ ಬರುತ್ತೆ, ಪ್ಲಸ್ ಬೆನಿಫಿಷರಿ ಮೊಬೈಲ್ OTP ಅಂತ ಬರುತ್ತೆ ಸ್ನೇಹಿತರೆ. ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಪ್ಲಸ್ ನೀವು ಲಾಗಿನ್ ಆಗಿದ್ರಲ್ಲ ಆ ನಂಬರಿಗೂ ಕೂಡ OTP ಬರುತ್ತೆ ಸ್ನೇಹಿತರೆ. ನಿಮಗೆ ಟೋಟಲ್ ಆಗಿ 2 OTP ಅಟ್ ಎ ಟೈಮ್ ಬರುತ್ತೆ, ಓಕೆನಾ? ಕನ್ಫ್ಯೂಸ್ ಆಗಬೇಡಿ ಸ್ನೇಹಿತರೆ, ಓಕೆನಾ? ಸೊ ಕನ್ಫ್ಯೂಸ್ ಆಗಲಾರ್ದಂಗೆ ಸರಿಯಾಗಿದೆ
ಒ ಟಿ ಪಿನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಈಗ ನಾನು ಬೆನಿಫಿಷರಿ ಮೊಬೈಲ್ ಒ ಟಿ ಪಿ ಅಂದರೆ ನಮ್ಮ ಒಂದು ಮೊಬೈಲ್ ನಂಬರಿಗೆ ಬಂದಿರುವಂತಹ ಒ ಟಿ ಪಿ ಮೇಲೆ ಎಂಟ್ರ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಲೋಡ್ ಆಗುತ್ತೆ. ಲೋಡ್ ಆದಾಗ ನೆಕ್ಸ್ಟು ಅಥೆಂಟಿಕೇಟ್ ಅಂತ ಬರುತ್ತೆ ಸ್ನೇಹಿತರೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ಓಕೆ, ನೀವು ಇಲ್ಲಿ ಡೌನ್ಲೋಡ್ ಅಂತ ಯಾರ್ದು ಡೌನ್ಲೋಡ್ ಮಾಡಬೇಕು ಅದ್ರ ಮೇಲೆ ಟಿಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ರೈಟ್ ಮಾರ್ಕ್ ಮಾಡ್ಕೊಂಡಾಗ ನಿಮಗೆ ಲೋಡ್ ಆಗುತ್ತೆ ಸ್ನೇಹಿತರೆ. ಓಕೆ, ಈ ಥರ ಲೋಡ್ ಆದಾಗ ನೆಕ್ಸ್ಟ್ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ನೋಡ್ಬೋದು ಕಾರ್ಡ್ ವ್ಯೂ ಅಂತ ಬರ್ತಾ ಇದೆ ಸ್ನೇಹಿತರೆ. ನಿಮಗೆ ಇಲ್ಲಿ ಕಾರ್ಡ್ ವ್ಯೂ ಆಗ್ತಾಯಿದೆ, ಡೌನ್ಲೋಡ್ ಮಾಡೋ ಆಪ್ಷನ್ ಇದೆಯಲ್ಲ ಸ್ನೇಹಿತರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಆಯುಷ್ಮಾನ್ ಕಾರ್ಡ್ ಹ್ಯಾಸ್ ಬಿನ್ ಡೌನ್ಲೋಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಬನ್ನಿ ಸ್ನೇಹಿತರೆ, ಈಗ ಇದನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ. ಪಿ ಡಿ ಎಫ್ ಫೈಲಲ್ಲಿ ಇದೆ. ಸೊ ಅದು ಫ್ರಂಟು ಬ್ಯಾಕು ಯಾವ ಥರ ತೋರಿಸುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ, ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಕ್ಲಿಕ್ ಮಾಡ್ಕೊಳ್ಳೋಣ, ಓಪನ್ ವಿತ್ ಅಡೋಬ್ ಅಕ್ರೋಬ್ಯಾಟ್ ಅಂತ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ, ಈಗ ನಿಮಗೆ ಇಲ್ಲಿ ನಿಮ್ಮ ಒಂದು ಆಯುಷ್ಮಾನ್ ಹೆಲ್ತ್ ಕಾರ್ಡು ಸಕ್ಸಸ್ಫುಲಿ ಆಗಿ ಡೌನ್ಲೋಡ್ ಆಗಿದೆ. ಇದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೋಸ್ಕರ ನಿಮಗೆ ಇದು ಯೂಸ್ ಆಗುತ್ತೆ ಅಂತೇಳಿ ಕಾರ್ಡ್ ಮೇಲೆ ಕೂಡ ಪ್ರಿಂಟ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು ಜೂಮ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ, ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳ್ಕೊಂಡ್ರಲ್ಲ ಸ್ನೇಹಿತರೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಸ್ನೇಹಿತರೆ. ಧನ್ಯವಾದಗಳು.